ಅಂತಾರಮ್ಮ ಡಿ ಏಜಿಂಗ್ ಅಂತಾರೆ, ಅದೆಲ್ಲ ನಮ್ಗೆ ಗೊತ್ತಾಗಲ್ಲಮ್ಮ. ನನಗೆ ಗೊತ್ತಿರೋದು ಒಂದೇ ಒಂದು, ಏಜಿಂಗು ಇಲ್ಲ ನಾಟ್ ಏಜಿಂಗು, ಏಜಿಂಗು ಇಲ್ಲ ನಾಟ್ ಏಜಿಂಗು, ಹೆಂಗಾಗಿರೋದು ಇಲ್ಲ ಹೆಂಗೆಂಗೋ ಇರೋದು, ಹೆಂಗಾಗಿರೋದು ಇಲ್ಲ ಹೆಂಗೆಂಗೋ ಇರೋದು. ಸೊ ನಮ್ಮನ್ನ ಹೆಂಗೆಂಗೋ ಇರೋದು ಅಂತ ಹೇಳ್ಬಿಟ್ರಿ, ಹೆಂಗೆ ಹೆಂಗೆ ಹೆಂಗಾಗಿದ್ದೀರಾ ಹೆಂಗಾಗಿದ್ದೀರಾ ಅಂತ. ಸೊ ಅದು ಆ ಇದನ್ನ ಇಲ್ಲಿ ಮಾಡಬೇಕೆ, ನನಗೂ ಭಯ ಆಯಿತು ಹೆಂಗಿದೆ ಅಂತ. ಬಟ್ ಮಾಡ್ಬೇಕಾದ್ರೆ ಅದೇನೇನೋ ಅನಿಸಿದ್ರು, ಸ್ವಲ್ಪ ಕಷ್ಟ ಆಯಿತು ಆ್ಯಕ್ಚುಲಾಗಿ ಅದು ಅದು ಆ್ಯಕ್ಚುಲಾಗಿ, ಯಾಕಂದರೆ ತುಂಬ ಫ್ರೀ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಮೇಕಪ್ ಅದೇನು ಟೈಮ್ ಅಲ್ಲಮ್ಮ, ಅಷ್ಟೆಲ್ಲ ಏನಿಲ್ಲಮ್ಮ, ಅಷ್ಟೆಲ್ಲ ಓವರ್ ಸೀನ್ ಅಲ್ಲ, ಅಲ್ಲ ನಮಗೂ ಅಷ್ಟು ಓವರ್ ಸೀನ್ ಬೇಕಾಗಿಲ್ಲ, ಸಿಂಪಲ್ ಅಷ್ಟನ್ನೇ. ಏನೋ ಅಂಟಿಸ್ತರು, ಬಟ್ ಅದು ಸ್ಟಿಕ್ಕರ್ ಆಗಿರೋದ್ರಿಂದ ಏನಾಗುತ್ತಂದರೆ ಜಾಸ್ತಿ ನಗಕ್ಕಾಗಲ್ಲ, ಜಾಸ್ತಿ ಡೈಲಾಗ್ನ ಲೌಡಾಗಿ ಮಾತಾಡೋಕ್ಕಾಗಲ್ಲ. ಅದೊಂದು ರೆಸ್ಟ್ರಿಕ್ಟ್ ಮಾಡಬೇಕು, ಯಾಕಂದರೆ ಈಗಿನ ಏಜಲ್ಲಿ ನಾವು ಮಾತಾಡಿದಾಗ ಅದು ಕಂಡುಬಿಡುತ್ತೆ. ಅದು ಅದನ್ನು ಗೊತ್ತಿಲ್ಲದೇನೆ, ಯಾಕಂದರೆ ಅವ್ರು ಏನೇ ಮಾಡಬೇಕಂದ್ರೆ ನೀಟಾಗಿ ಆ ಫೇಸ್ ಬಂದುಬಿಟ್ಟು ರೆಂಡರ್ ಆಗಬೇಕು ಕರೆಕ್ಟಾಗಿ ಅವರು. ಸೊ ಅದಕ್ಕೋಸ್ಕರ ಸರ್ಕಸ್ ಮಾಡಬೇಕಾಗಿತ್ತು, ಬಟ್ ವಿ ವರ್ ಏಬಲ್ ಟು ಡೂ. ತುಂಬ ಚೆನ್ನಾಗಿ, ಚಾಲೆಂಜಿಂಗ್ ಆಗಿತ್ತು ಬಟ್ ಚೆನ್ನಾಗಿತ್ತು. ಬಂದಾಗ ನನಗೆ ಓ ಮೈ ಗಾಡ್, ಐ ವೆಂಟ್ ಬ್ಯಾಕ್ ಟು 87-88 ಅಂತ ಅನ್ನಿಸ್ತು, ಖುಷಿಯಾಯಿತು. ಬಟ್ ಒಂದೇ ಒಂದು ದುಃಖ ಏನಾಯ್ತು ಅಂದರೆ ನಮ್ಮ ತಾಯಿ ಇಲ್ಲ ಇವಾಗ ನೋಡೋಕ್ಕೆ, ಅದನ್ನು ಅದೊಂದು ದುಃಖ ಆಯಿತು ಅಷ್ಟೇ. ಯಾಕಂದರೆ ಅವ್ರ ತನಕ ಸ್ಟಾರ್ಟ್ ಮಾಡಿದ್ದು ಆನಂದ್,